ಪ್ರತಿಯೊಬ್ಬ ನಾಗರಿಕರು ಕೂಡ ಅವ್ರಿಗೆ ಯಾವುದೇ ಸಂದರ್ಭದಲ್ಲಿ ಏನೇ ಸಮಸ್ಯೆ ಇದ್ರು ಕೂಡ ಫಸ್ಟ್ ಹೋಗೋದೇ ಪೊಲೀಸ್ ಸ್ಟೇಷನ್. ಸಹಜವಾಗಿ ಅನೇಕ ಕಡೆ ಪೊಲೀಸರು ಸ್ವಲ್ಪ ರಫ್ ಅಂಡ್ ಟಫ್ ಆಗಿರ್ತಾರೆ, ನಮ್ಮನ್ನೇ ಕಳಂತಾರೆ, ಎನ್ಕ್ವೈರಿ ಮಾಡುವಂಥದ್ದು. ಕಾನೂನಲ್ಲಿ ಆ ಥರ ಮಾತಾಡಲಿಕ್ಕೆ ಅವ್ರಿಗೆ ಅವಕಾಶನೂ ಇಲ್ಲ. ನಮ್ಗೆ ಏನು ಸಮಸ್ಯೆ ಆಗಿದೆ ಅದನ್ನ ಫಸ್ಟ್ ಬರ್ಕೊಂಡು ಓರಲ್ಲ ಎಂದು ನಾವು. ಈಗ ಸುಪ್ರೀಂ ಕೋರ್ಟ್ನ ಲೇಟೆಸ್ಟ್ ಜಜ್ಮೆಂಟ್ ಕೂಡ ಆಗಿದೆ, ಯಾರೇ ಕಂಪ್ಲೇಂಟ್ ಅನ್ನು ಕೊಟ್ಟರು ಕೂಡ ಪೊಲೀಸರು ಇಮಿಡಿಯೇಟ್ ಆಗಿ ತಗೊಂಡು ಅದನ್ನ ದೂರನ್ನು ದಾಖಲಿಸಬೇಕು. ಇನ್ ಕೇಸ್ ಏನಾದರೂ ಪೊಲೀಸ್ ಇನ್ಸ್ಪೆಕ್ಟರ್ ಪೊಲೀಸ್ ಠಾಣೆಗಳಲ್ಲಿ ಅದನ್ನ ರಿಫ್ಯೂಸ್ ಮಾಡಿದ್ರು ಅಂದ್ರೆ ಅದೇ ಠಾಣೆಗೆ ಮನೆಗೆ ಹೋಗಿ ಒಂದು ರೆಡಿ ಮಾಡಿ ಸೀನಿಯರ್ ಆಫೀಸರ್ ಪೋಸ್ಟ್ ಮುಖಾಂತರ ಖಂಡಿತವಾಗ್ಲೂ ನಿಮ್ಗೆ ದೂರ ರಿಜಿಸ್ಟರ್. ನೋಡಿ, ಪೊಲೀಸ್ ಸ್ಟೇಷನ್ಗೆ ಪ್ರತಿಯೊಬ್ಬ ನಾಗರಿಕರು ಕೂಡ ಅವ್ರಿಗೆ ಯಾವುದೇ ಸಂದರ್ಭದಲ್ಲಿ ಏನೇ ಸಮಸ್ಯೆ ಇದ್ರು ಕೂಡ ಫಸ್ಟ್ ಹೋಗೋದೇ ಪೊಲೀಸ್ ಸ್ಟೇಷನ್. ಕಾನೂನಾತ್ಮಕವಾಗಿ ಅದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ. ಪೊಲೀಸ್ ಸ್ಟೇಷನ್ಗೆ ಹೋಗಲೇಬೇಕು, ಕಂಪ್ಲೇಂಟ್ ಅನ್ನು ಫೈಲ್ ಮಾಡಬೇಕು. ಸಹಜವಾಗಿ ಅನೇಕ ಕಡೆ ಪೊಲೀಸರು ಸ್ವಲ್ಪ ರಫ್ ಅಂಡ್ ಟಫ್ ಆಗಿರ್ತಾರೆ, ಅವರ ಮಾತಿನ ಧಾಟಿ ಬೇರೆ ಇರ್ತದೆ, ನಮ್ಮನ್ನೇ ಕಳಂತರ ಎನ್ಕ್ವೈರಿ ಮಾಡುವಂಥದ್ದು ಇರ್ತದೆ. ಬಟ್ ಅದಕ್ಕೆ ಯಾರು ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ. ಕಾನೂನಲ್ಲಿ ಆ ಥರ ಮಾತಾಡಲಿಕ್ಕೆ ಅವ್ರಿಗೆ ಅವಕಾಶನೂ ಇಲ್ಲ. ಕೆಲವು ಸಂದರ್ಭದಲ್ಲಿ ಏನು ಮಾಡ್ತಾರೆ, ಆ ಥರ ಗಟ್ಟಿ ಧ್ವನಿಯಲ್ಲಿ ಮಾತಾಡಿದಾಗ ನಾವು ಸೀನಿಯರ್ ಆಫೀಸರ್ಸ್ಗಳು ಕೂಡ ಕಂಪ್ಲೇಂಟನ್ನು ಮಾಡ್ಬೋದು. ಸಹಜವಾಗಿ ಈಗ ನಾವು ಒಂದು ಪೊಲೀಸ್ ಕಂಪ್ಲೇಂಟನ್ನು ಫೈಲ್ ಮಾಡ್ಬೋದು. ಏನನ್ನು ಮಾಡ್ತೀವಿ, ನಮಗೆ ಫಸ್ಟ್ ಏನು ಮಾಡಬೇಕು, ನಾವು ಒಂದು ಲೆಟ್ರಲ್ಲಿ ನಮಗೆ ಏನು ಸಮಸ್ಯೆ ಆಗಿದೆ ಅದನ್ನ ಫಸ್ಟ್ ಬರ್ಕೊಂಡು ಹೋಗಬೇಕು. ಓರಲ್ಲಗೆಂದು ನಾವು ಹೋಗಬಾರ್ದು. ಓರಲ್ಲಿಗೆ ಹೋದರೆ ನಾವು ಪೊಲೀಸರ ಮುಂದೆ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ. ಏನು ಬರ್ಕೋಬೇಕು, ಆ ಬರೆಯುವಂಥ ಕಂಪ್ಲೇಂಟಲ್ಲೂ ಕೂಡ ಏನಾಯಿತು, ಫಸ್ಟ್ ಆಫ್ ಆಲ್ ನನಗೆ ಏನು ಸಮಸ್ಯೆ ಇದೆ, ನನ್ನ ಅಡ್ರೆಸ್ ಏನಿದೆ, ನಾನು ಎಲ್ಲಿ ವಾಸ ಮಾಡ್ತಿದ್ದೀನಿ, ನಾನು ಏನು ಕೆಲಸ ಮಾಡ್ತಿದ್ದೀನಿ, ಜೊತೆ ನನಗೆ ಇವತ್ತಂದೇ ಸಹ ನಾನು ಪೊಲೀಸ್ ಸ್ಟೇಷನ್ ಬರಲಿಕ್ಕೆ ಕಾರಣ ಏನು, ನನಗೆ ಯಾರಿಂದ ಮೋಸ ಆಗಿದೆ, ಯಾರು ನನಗೆ ಬೆದರಿಕೆ ಹಾಕಿದ್ದಾರೆ, ಯಾರು ನನಗೆ ಚೀಟ್ ಮಾಡಿದ್ದಾರೆ, ಎಲ್ಲವನ್ನು ಕೂಡ ಬರ್ಕೊಂಡು ಆಮೇಲೆ ಆ ಲೆಟರ್ನ ತೊಗೊಂಡು ಹೋಗಿ, ಸರ್ ಈ ಥರ ಇದೆ, ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಈ ಸಮಸ್ಯೆ ಆಗಿದೆ, ನಾನು ಈ ಇಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡಿ ಒಳ್ಳೆ ಹೆಸರನ್ನು ತೊಗೊಂಡಿದ್ದೀನಿ, ನನ್ನ ಮನೆ ಅಡ್ರೆಸ್ ಇಲ್ಲಿದೆ, ಬಟ್ ಅಕಸ್ಮಾತ್ ಆಗಿ ಪಕ್ಕದ ಮನೆಯವರು, ಯಾರೋ ಹಳೆ ಸ್ನೇಹಿತನೋ, ಯಾರೋ ಇನ್ನೊಬ್ಬನು ನನಗೆ ಬೆದರಿಕೆ ಹಾಕ್ತಾ ಇದ್ದಾನೆ, ಅಥವಾ ಕಾಸಿಸ್ಕೊಂಡು ಹಣ ಕಾಸಿಸ್ಕೊಂಡು ವಾಪಸ್ ಕೊಟ್ಟಿಲ್ಲ, ನನಗೆ ಮೋಸ ಮಾಡಿದ್ದಾನೆ, ಫೋನ್ ಮಾಡಿದೆ ಬೆದರಿಕೆ ಹಾಕ್ತಾನೆ, ದಯವಿಟ್ಟು ನನಗೆ ನ್ಯಾಯ ಬೇಕು ಅಂತೇಳಿ ಕಂಪ್ಲೇಂಟನ್ನು ಫೈಲ್ ಮಾಡ್ಬೋದು. ಪೊಲೀಸರು ಸಹಜವಾಗಿ ಕ್ವಶನ್ಸ್ ಕೇಳುವಂಥ ಅಧಿಕಾರ ಅವ್ರಿಗಿರುತ್ತೆ. ಯಾಕೆ ಯಾಕೆ ಅಂದರೆ ಆಲ್ಮೋಸ್ಟ್ ಒಂದು 20-30% ಕಂಪ್ಲೇಂಟ್ಗಳು ಫಾಲ್ಸ್ ಕಂಪ್ಲೇಂಟ್ ಇರ್ತವೆ. ಕೆಲವು ಸರಿ ವೈಯಕ್ತಿಕ ದ್ವೇಷದಿಂದ ಕಂಪ್ಲೇಂಟ್ಗಳನ್ನು ಕೊಡ್ತಾರೆ. ಏನಕ್ಕೆ, ಈಗ ಕಂಪ್ಲೇಂಟ್ ಕೊಡೋದೇ ಒಂದು ಹರಾಸ್ಮೆಂಟ್ ಟೂಲ್ ಥರ ಮಾಡ್ಕೊಂಬಿಟ್ಟಿದ್ದಾರೆ. ಒಬ್ಬನ ಮೇಲೆ ಒಂದು ಕಂಪ್ಲೇಂಟನ್ನು ಫೈಲ್ ಮಾಡಿಬಿಟ್ರೆ ಅವನಿಗೊಂದು ಪ್ರೆಸ್ಟೀಜ್ಗೆ ಒಂದು ಹೊರಟಾಗ್ತದೆ. ಅವನ ಪೊಲೀಸ್ ಸ್ಟೇಷನ್ನು ಕೋರ್ಟ್ಗಳಿಗೆಲ್ಲ ಅಲಸಿ ಅವನ ಸಮಯವನ್ನು ಹರಣ ಮಾಡಿ ಅವನ ಮಾನವನ್ನು ಹರಣ ಮಾಡಿ ದುಡ್ಡು ವಸೂಲಿ ಮಾಡುವಂಥ ಜನನೂ ಜಾಸ್ತಿ ಆಗೋಗಿದ್ದಾರೆ. ಹಾಗಾಗಿ ಪೊಲೀಸ್ನವ್ರಿಗೆ ನೈಜವಾದಂಥ ಕಂಪ್ಲೇಂಟ್ ಯಾವುದು, ಸುಳ್ಳು ಕಂಪ್ಲೇಂಟ್ ಯಾವುದು ಅಂತ ನೋಡಲಿಕ್ಕೆ ಸಹಜವಾಗಿ ಎನ್ಕ್ವೈರಿಯನ್ನು ಕ್ರಾಸ್ ಚೆಕ್ಕನ್ನು ಮಾಡೇ ಮಾಡ್ತಾರೆ. ಈಗ ಒಬ್ಬ ನನ್ನ ಎಕ್ಸಾಂಪಲ್, ನನ್ನ ಕ್ಲೈಂಟ್ ಒಬ್ಬರು ಒಂದು ಕೇಸ್ ಇತ್ತು, ಅದರಲ್ಲಿ ಏನು ಅಂದರೆ ಅವರು ಒಂದು 50 ಲಕ್ಷ ರೂಪಾಯಿ ಹಣವನ್ನು ಕಳ್ಕೊಂಡಿದ್ದೀವಿ ಅಂತ ಬಂದು. ಸಹಜವಾಗಿ ನಾವು ಅಡ್ವೈಸ್ ಏನು ಮಾಡ್ತೀವಿ, ಪೊಲೀಸ್ ಠಾಣೆಗೆ ಹೋಗಿ ಒಂದು ಕಂಪ್ಲೇಂಟನ್ನು ಕೊಡಿ ಅಂತ ಹೇಳ್ತೀವಿ. ಇವರು ಪೊಲೀಸ್ ಠಾಣೆಗೆ ಹೋಗಿದ್ದಾರೆ, ಸ್ವಾಮಿ ನಾನು 50 ಲಕ್ಷ ರೂಪಾಯಿ ನನ್ನ ಸ್ನೇಹಿತನಿಗೆ ಕೊಟ್ಟಿದ್ದೆ, ಅವನು ನನಗೆ ಈಸ್ಕೊಂಡು ನನಗೆ ಮೋಸ ಮಾಡಿದ್ದಾನೆ, ವಾಪಸ್ ಕೊಡ್ತಾ ಇಲ್ಲ, ಯಾವಾಗ ಕೊಟ್ಟಿದ್ರಿ, 4 ವರ್ಷಕ್ಕೆ ಮುಂಚೆ ಕೊಟ್ಟಿದ್ದೆ. ಆಗ ಪೊಲೀಸ್ನವರ ಪ್ರೈಮರಿ ಡ್ಯೂಟಿ ಏನಪ್ಪ ಅಂದರೆ ಫಸ್ಟ್ ಇವರನ್ನು ತನಿಖೆ ಮಾಡ್ತಾರೆ. 50 ಲಕ್ಷ ನಿಮ್ಮ ಹತ್ರ ನಿಜವಾಗ್ಲೂ ಇತ್ತ, ಕ್ಯಾಶಲ್ಲಿ ಕೊಟ್ಟಿದ್ದೆ ಅಂತ ಹೇಳಿದಾಗ ಎಲ್ಲಿ ಸಂಪಾದನೆ ಮಾಡಿದ್ರಿ, ನೀವೆಲ್ಲನ್ನು ಶೇಖರಣೆ ಮಾಡಿಟ್ಟಿದ್ರಿ, ಒಂದು ಪಕ್ಷ ನಿಮ್ಮ ಹತ್ರ ಇದ್ರೆ ಅದನ್ನ ಇನ್ಕಮ್ ಟ್ಯಾಕ್ಸ್ ನೀವು ತೋರಿಸಿದ್ರ, ನಂತರ 50 ಲಕ್ಷ ಇತ್ತು, ನಾನು ಇವರಿಗೆ ಸಾಲದ ರೂಪದಲ್ಲಿ ಕೊಟ್ಟಿದ್ದೀನಿ ಅಂತ ತೋರಿಸಿದ್ರ, ಏನೂ ಇಲ್ಲ. ನೀವು ನಿಮ್ಮ ಹತ್ರ ಇದ್ದಿದ್ದಕ್ಕೆ ಯಾವುದೇ ದಾಖಲಾತಿಗಳಿಲ್ಲ, ನೀವು ಬ್ಯಾಂಕಲ್ಲಾದರೂ ಡ್ರಾ ಮಾಡಿದಿರಿ ಅನ್ಲಿಕ್ಕೆ ಬ್ಯಾಂಕ್ ಸ್ಟೇಟ್ಮೆಂಟ್ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಎಲ್ಲಾದರೂ ತೋರಿಸಿದಿರಿ ಅನ್ಲಿಕ್ಕೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಇಲ್ಲ. ಅದರ ಸಂದರ್ಭದಲ್ಲಿ ನೀವು ಅವ್ನ ಮಾತು ನಂಬಿ ಹೇಗೆ FIR ರಿಜಿಸ್ಟರ್ ಮಾಡ್ತೀರಾ? ಆಗ ಪೊಲೀಸ್ನವರು ಸರಿಯಾದಂಥ ನೀವು ದಾಖಲಾತಿಗಳು ತಂದುಕೊಟ್ರೆ ಯಾವಾಗ FIR ಮಾಡ್ತೀವಿ ಅಂತೇಳಿ ಅವರಿಗೆ ಬುದ್ಧಿ ಹೇಳಿ ಕಳಿಸಿರ್ತಾರೆ. ಆಗ ನನ್ನ ಹತ್ರ ಬಂದಾಗ ನಾನು ಅದೇ ಹೇಳಿದೆ, ಖಂಡಿತವಾಗ್ಲೂ ಅವ್ರು ಕೇಳಿದಂಥ ರೈಟ್ ಇದೆ, ನೀವು ಸರಿಯಾದ ದಾಖಲಾತಿಗಳು ಕೊಟ್ಟಿಲ್ಲ. ಆವಾಗ ಗೊತ್ತಾಯಿತು ತನ್ನ ಫ್ರೆಂಡ್ ಮೇಲೆ ವೈಯಕ್ತಿಕ ದ್ವೇಷದಿಂದ, ಅವನು ಚೆನ್ನಾಗಿ ಬೆಳೀತಿದ್ದಾನೆ, ಒಳ್ಳೆ ಕಂಪ್ನಿಯನ್ನು ಮಾಡಿದ್ದಾನೆ, ಅವನ ಮೇಲೆ ದ್ವೇಷದಿಂದ ಆ್ಯಕ್ಷನ್ ತಗೋಬೇಕು ಅಂತೇಳಿ ಸುಳ್ಳು ಕೇಸ್ ಕೊಡಲಿಕ್ಕೆ ಇವರು ಹೋಗಿದ್ದಾರೆ. ಹಾಗಾಗಿ ಪೊಲೀಸರು ಸಹಜವಾಗಿ ತನಿಖೆಯನ್ನು ಮಾಡೇ ಮಾಡ್ತಾರೆ. ಬಟ್ ಆ ತನಿಖೆಗೂ ಒಂದು ಚೌಕಟ್ಟಿದೆ, ಅವ್ರು ಎಷ್ಟು ಬೇಕೋ ಅಷ್ಟು ಅದನ್ನು ತನಿಖೆ ಮಾಡಬೇಕು ಹೊರತು ಕಂಪ್ಲೇಂಟ್ನ ಹೆದರಿಸೋಂಗಿಲ್ಲ. ಈಗ ಸುಪ್ರೀಂ ಕೋರ್ಟ್ನ ಲೇಟೆಸ್ಟ್ ಜಜ್ಮೆಂಟ್ ಕೂಡ ಆಗಿದೆ, ಸುಪ್ರೀಂ ಕೋರ್ಟ್ ತೀರ್ಮಾನದ ಪ್ರಕಾರ ಯಾರೇ ಕಂಪ್ಲೇಂಟನ್ನು ಕೊಟ್ಟರು ಕೂಡ ಪೊಲೀಸರು ಇಮಿಡಿಯೇಟ್ ಆಗಿ ತಗೊಂಡು ಅದನ್ನ ದೂರನ್ನು ದಾಖಲಿಸಬೇಕು. ಒಂದು ಪಕ್ಷ ಸೀರಿಯಸ್ ಒಫೆನ್ಸ್ ಅನ್ನೋದಾದಿದ್ರೆ ಕಾಗ್ನಿಸಬಲ್ ಒಫೆನ್ಸ್ ಅಂತ ಹೇಳ್ತೀವಿ, ಕಾಗ್ನಿಸಬಲ್ ಒಫೆನ್ಸ್ ವಿಚ್ ಇಸ್ ಪನಿಷಬಲ್ ಫ್ರಮ್ ಮೋರ್ ದೆನ್ 7 ಇಯರ್ಸ್, 7 ವರ್ಷಕ್ಕಿಂತ ಹೆಚ್ಚಾಗಿ ಪನಿಷ್ಮೆಂಟ್ ಇರುವಂತಹ ಯಾವುದೇ ಪ್ರಕರಣಗಳಿದ್ರೆ ಇಮಿಡಿಯೇಟ್ ಆಗಿ FIR ರಿಜಿಸ್ಟರ್ ಮಾಡಬೇಕಾಗ್ತದೆ. FIR ರಿಜಿಸ್ಟರ್ ಮಾಡಿಕೊಂಡು ಆಮೇಲೆ ತನಿಖೆಯನ್ನು ಮಾಡಬೇಕಾಗ್ತದೆ. ಹಾಗಾಗಿ ಸಹಜವಾಗಿ ಪೊಲೀಸರು ಅದನ್ನ ರಿಫ್ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ ಕೇಸ್ ಏನಾದರೂ ಪೊಲೀಸ್ ಇನ್ಸ್ಪೆಕ್ಟರ್ ಅಥವಾ ಪೊಲೀಸ್ ಠಾಣೆಗಳಲ್ಲಿ ಅದನ್ನ ರಿಫ್ಯೂಸ್ ಮಾಡಿದ್ರು ಅಂದ್ರೆ ನಾವು ಹೈಯರ್ ಆಫೀಸರ್ಸ್ ಯಾರಿರ್ತಾರೆ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಅಥವಾ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್, ಅವ್ರ ಗಮನಕ್ಕೂ ತಂದು ನಮ್ಮ ಕಂಪ್ಲೇಂಟ್ ಅನ್ನು ದಾಖಲೆ ಮಾಡಿ FIR ಮಾಡ್ಬೋದು. ದಿಸ್ ಇಸ್ ದ ಪ್ರೊಸೀಜರ್. ಸುಪ್ರೀಂ ಕೋರ್ಟ್ ಲೇಟೆಸ್ಟ್ ಜಜ್ಮೆಂಟ್ ಪ್ರಕಾರ ಯಾವುದೇ ಅಫೆನ್ಸ್ ಬಂದರೂ ಕೂಡ, ಸೀರಿಯಸ್ ಅಫೆನ್ಸ್ ಇದ್ರು ಕೂಡ ಫಸ್ಟ್ ಪೊಲೀಸ್ ಅವರು FIR ದಾಖಲೆ ಮಾಡ್ಕೋಬೇಕು. ಅದರ ಮೇಲೆ ಈವನ್ DGP ಯಾರಿದ್ದಾರೋ, ಕಮಿಷನರ್ ಯಾರಿದ್ದಾರೋ, ಅವರೆಲ್ಲರೂ ಸರ್ಕುಲರ್ನ ಕೊಟ್ಟಿದ್ದಾರೆ. ಎಲ್ಲ ಠಾಣೆಗಳಲ್ಲೂ ಸರ್ಕುಲರ್ ಇದೆ. ಏನಂತ, ಯಾವುದೇ ದೂರುದಾರ ಬಂದರೂ ಕೂಡ ನೀವು ಕಂಪ್ಲೇಂಟನ್ನು ಫಸ್ಟ್ ತೊಗೊಳ್ಳಿ, ಅದರಲ್ಲಿರೋ
ಯಾವ ಗವರ್ಮೆಂಟ್ ನೋಡಿ ಯಾವ ಸೆಕ್ಷನ್ ಅಟ್ರಾಕ್ಟ್ ಆಗುತ್ತೆ ಅದನ್ನ ಒಂದು ಸ್ಟಡಿ ಮಾಡಿ, ಕಾಗ್ನಿಸಬಲ್ ಅಫೆನ್ಸ್ ಬಂತು ಅಂದರೆ ದಯವಿಟ್ಟು ಇಮಿಡಿಯೇಟ್ ಆಗಿ FIR ಅನ್ನು ಮಾಡಿ ಅಂತ ಸರ್ಕ್ಯುಲರ್ ಇದೆ. ನೀವು ಹೇಳ್ದಂಗೆ ಸಹಜ, ಅವ್ರು ಸುಮ್ಮನೆ ನಾವು ತೊಗೊಂಡ್ರೆ ಅದನ್ನ ತನಿಖೆ ಮಾಡಬೇಕು, ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಹಾಕಬೇಕು ಅಂತೇಳಿ ಕೆಲವು ಠಾಣೆಗಳಲ್ಲಿ ಅದನ್ನು ತೊಗೊಳೋದೇ ಇಲ್ಲ. ಆಗ ದೂರುದಾರ ಹೆದರ್ಕೋಬಾರ್ದು. ಕಂಪ್ಲೇಂಟ್ ಇವ್ರು ತೊಗೊಂಡಿಲ್ಲ ಅಲ್ಲ, ಸೀನಿಯರ್ ಆಫೀಸರ್ಸ್ಗೆ ಪೋಸ್ಟ್ ಮುಖಾಂತರ ಆದರೂ ಕಳಿಸ್ಬೇಕು. ಈವನ್ ನಾವು ಅದೇ ಠಾಣೆಗೆ ಮನೆಗೆ ಹೋಗಿ ಒಂದು ರೆಡಿ ಮಾಡಿ ಒಂದು ಪೋಸ್ಟಲ್ಲಿ ಕಳಿಸಿದ್ರು ಕೂಡ ಕಂಪ್ಲೇಂಟ್ ದಾಖಲಾತಿ ಆಗುತ್ತೆ. ಅವರನ್ನು ಹೋದಾಗ ಅದನ್ನು ಕೂಡ ಬರೀಬೋದು, ನಾವು ನಿಮ್ಮ ಠಾಣೆಗೆ ಬಂದಿದ್ವಿ, ನೀವು ಕಂಪ್ಲೇಂಟನ್ನು ತೊಗೊಂಡಿಲ್ಲ, ಹಾಗಾಗಿ ನಿಮಗೆ ನಾವು ಪೋಸ್ಟ್ ಮುಖಾಂತರ ಕಳಿಸ್ತಾ ಇದೀವಿ ಅಂತೇಳಿ ಅದೇ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ಗೆ ಒಂದು ಪೋಸ್ಟು, ಜೊತೆಯಲ್ಲಿ ಡಿ ಸಿ ಪಿ ಇರ್ತಾರೆ, ಲೋಕಲ್ ಡಿ ಸಿ ಪಿ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್, ಮತ್ತು ಕಮಿಷನರ್ ಅವರಿಗೆ ಒಂದು ಮತ್ತೆ ಒಂದು ಅರ್ಜಿ, ನಾವು ಪೊಲೀಸ್ ಠಾಣೆಗೆ ಹೋದಾಗ ತೊಗೊಂಡಿಲ್ಲ ಸ್ವಾಮಿ, ನಾವು ಅದು ಹಾಗಾಗಿ ನಮ್ಮ ಕಂಪ್ಲೇಂಟನ್ನು ಪೋಸ್ಟ್ ಮುಖಾಂತರ ಕಳಿಸಿದ್ವಿ, ನಿಮಗೂ ಒಂದು ಪೋಸ್ಟ್ ಮುಖಾಂತರ ಕಳಿಸ್ತಾ ಇದೀವಿ, ನೀವೀಗ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಒಂದು ಡೈರೆಕ್ಷನ್ ಅನ್ನು ಕೊಡಿ, ನಮ್ಮ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಸಿ ಅಂತ ನೀವು ಪೋಸ್ಟ್ ಮುಖಾಂತರ ಕಳಿಸಿದ್ರೆ ಖಂಡಿತವಾಗ್ಲೂ ನಿಮ್ಮ ದೂರು ರಿಜಿಸ್ಟರ್. ಹಾಗಾಗಿ ನೀವು ಅಲ್ಲಿ ಹೋಗಿ ಅವರತ್ತು ಹರಾಸ್ಮೆಂಟ್ ಆಗುವಂಥದ್ದನ್ನು ಕೂಡ ನೀವು ಅವಾಯ್ಡ್ ಮಾಡಿ.